ಕಿಟಕಿಯಲ್ಲಿ ನನ್ನ ಹಕ್ಕಿಗಳು ಮುದ್ದು ಮುದ್ದಾಗಿ ಹಾಡ್ತವೆ. ಇಲ್ಲಿ ನನ್ನ ಬೆಳಿಗ್ಗೆ ಬಂದು ನನ್ನ ಏಳಸೋ ಕಿಚಿ 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 ಕೂಗಿ ಕೂಗಿ ಎದ್ದಾಳೆ. ಎಷ್ಟೊತ್ತು ಮಲ್ಕೋತಿ? ನನ್ನ ಮೊಬೈಲಲ್ಲಿ ಆ ಟಿವಿಯಲ್ಲಿ ಎಲ್ಲ ಫ್ಲ್ಯಾಶ್ ಆಗ್ತವೆ ದರಿದ್ರ ವಿಚಾರಗಳು. ಅಂದರೆ ಸತ್ಯ ಸತ್ಯ ನಡೀತಿರೋ ಸಮಾಜದಲ್ಲಿ ನಡೀತಿರೋ ಘಟನೆಗಳು. ಅದಕ್ಕೆ ವಿದ್ಯಮಾನ ಅಂತಾರೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಕರೆಂಟ್ ಅಫೇರ್ಸ್ ಅಂತಾರೆ. ಅದರ ಪ್ರಕಾರ ಈಗ ಇನ್ನೊಂದೆರಡು ವಿಡಿಯೋ ಕಂಡೇ ಕಂಡ್ರಪ್ಪ. ನಮ್ಮ ಸಿ ಎಂ ಸಿದ್ದರಾಮಯ್ಯ ಸಾಹೇಬರು ಹೇಳ್ತಿದ್ರು, ನಾನು ಕ್ಷೀರಭಾಗ್ಯ ಮಾಡಿದೆ. ಯಾಕೆ ಮಾಡಿದೆ ಅಂತ ಅಂದರೆ, ಕರ್ನಾಟಕದಲ್ಲಿ ಹಾಲಿನ ಉತ್ಪಾದನೆ ಹೆಚ್ಚಾಗೋಗ್ಬಿಟ್ಟಿತ್ತಂತೆ. ಯದ್ವಾ ತದ್ವಾ ಹೆಚ್ಚಾಗೋಗ್ಬಿಟ್ಟು ಶಿವ ಅಂತ ಏನು ಮಾಡೋದ ಕಣೆ, ನಿಮಗೆ ಗೊತ್ತಾಗ್ತಿಲ್ಲ. ಇದಕ್ಕೊಂದು ನಮ್ಮ ಕಷ್ಟಕ್ಕೆ ಏನಾರು ಒಂದು ಉಪಾಯ ಮಾಡಿಕೊಡಿ ಅಂತ ಕೇಳಿದ್ರಂತೆ. ಈಗ ಇವ್ರು ಏನು ಮಾಡಿದ್ರಂತೆ, ಕಂಡು ಕಂಡು ಮನೆ ಸ್ಕೂಲ್ ಮಕ್ಕಳಿಗೆಲ್ಲ ಸರ್ಕಾರಿ ಶಾಲಾ ಕಾಲೇಜು ಎಲ್ಲವಕ್ಕೂ ಕ್ಷೀರಭಾಗ್ಯದಲ್ಲಿ ಪುಗಿಸೆಟ್ಟೆ ಹಾಲು ಕೊಡಿಸ್ರಲ್ಲಿ ಅಂತ ಹೇಳಿದ್ರಂತೆ. ನಾವು ನಿಮಗೆ ದುಡ್ಡು ಕೊಟ್ಟು ತಗತ್ತೀವಿ, ನಿಮ್ಮ ಹತ್ರ ಸ್ಕೂಲ್ ಮಕ್ಕಳಿಗೆಲ್ಲ ಕೊಡಿಸ್ತೀವಿ ಅಂತ ಅಂದ್ರಂತೆ. ಈ ಒಂದು ವಾರದಿಂದ ಕಡೆ ಇನ್ನೊಂದು ದರಿದ್ರ ಸುದ್ದಿ ಬಿತ್ತು ಕಿವಿ ಮೇಲೆ. ಆ ದರಿದ್ರ ಸುದ್ದಿ ಏನಪ್ಪ ಅಂದರೆ, ಈ ಕ್ಷೀರಭಾಗ್ಯದ ಎಫೆಕ್ಟಿಗೆ ಆ ಕ್ಷೀರಭಾಗ್ಯ ಮಾಡಿದ ಕಾಲದಲ್ಲಿ ಎಲ್ಲೋ ಸ್ಕೂಲಿಗೆ ಸೇರ್ಕೊಂಡಿದ್ದೇನೋ ಕೂಸು ಪಾಪ ಅದು. ಇಲ್ಲ ಇನ್ನೂ ಹಿಂದ್ಗಡೆ ಕ್ಷೀರಭಾಗ್ಯ ಬಂದು ಭಾಳ ವರ್ಷ ಆಯಿತು. ಅವನು ಆ ಕಾಲದಲ್ಲಿ ಎಲ್ಲೋ ಪಾಪ ಹುಟ್ಟಿ ಆಗಿನ್ನೂ ಬೆಳೆದು ಹಾಲು ಕುಡಿದು ಕುಡಿದು ಈ ಕೊಚ್ಚೆ ಚಿಂದಿ ಪಂದಿ ಹಸುಗಳದು ಜೆರ್ಸಿ ಪರ್ಸಿ ಹಸುಗಳದು ಸ್ಟೀರಾಯ್ಡ್ ಮಿಶ್ರಣ ಮಿಶ್ರಿತ ಇರೋವಂಥ ಎಫೆಕ್ಟ್ ಇರುವಂಥ ದರಿದ್ರ ವಿಷಕಾರಿ ಹಾಲನ್ನು ಕುಡಿದು ಆ ಕೂಸು ಪಾಪ ಮೂರನೇ ಕ್ಲಾಸಿಂದ ಕೂಸು ಮೈ ನೆರೆದಿತ್ತಂತೆ. ಹಿಂಗಂತ ಫ್ಲ್ಯಾಶಿಂಗ್ ಸುದ್ದಿಗಳು ನಮಗೆ ಇವೆಲ್ಲ ನಡೀತಿದ್ವು ಕಂಡ್ರೆ ನಮ್ಮ ಸ್ವಂತ ನಾವು ಅಕ್ಕನ ಮಕ್ಕಳಿಗೆಲ್ಲ ಆರನೇ ಕ್ಲಾಸ್ಗೆ ಏಳನೇ ಕ್ಲಾಸ್ಗೆ ಅಯ್ಯೋ ನಾವೆಲ್ಲ ಬೇಜಾರು ಮಾಡ್ಕೊಂಡು ಕೂತ್ಕೋತೀವಿ. ಹೆಣ್ಮಕ್ಳಿಗೆ ಹಿಂಗೆ ಆಯ್ತಾ, ಇದೇ ಸ್ಟೀರಾಯ್ಡ್ ಗಂಡು ಮಕ್ಳ ಮೇಲ್ಗಡೆ ಏನು ಮಾಡ್ತದೆ ಎಫೆಕ್ಟು ಅಂತ ಏನಾರು ರಿಸರ್ಚ್ ಮಾಡಿದ್ದೀರಾ ಸರ್ಕಾರದ ದಡ್ಡ ತಲೆಗಳು? ಈ ಸರ್ಕಾರ ಯಾಕೆ ಬಾರಿ ಐ ಎಸ್ ತಲೆಗಳು ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಕೂತಿದ್ದಿರಲಿ, ಸ್ಟೇಟ್ ಲೆವೆಲಲ್ಲಿ ಸೆಂಟರಲ್ಲಿ ಈ ಜೆರ್ಸಿ ಪರ್ಸಿಗಳೆಲ್ಲ ಎಲ್ಲಿಂದ ಬಂದು? ಮತ್ತೆ ಪರದೇಶದಿಂದ ತಾನೇ ಬಂದು? ಯಾಕೆ ನಮ್ಮ ದೇಶದಲ್ಲಿ ಇರಲಿಲ್ವ ಯಾವ ನಾಟಿ ಪಾಟಿ ಹಸುಗಳು? ಅವು ಕೊಡ್ತಿರ್ಲಿಲ್ವ ಹಾಲು? ಅವುಗಳ ಹಾಲಲ್ಲಿ ಎಷ್ಟು ಬೇಕೋ ಅಷ್ಟು, ಎಷ್ಟು ಬೇಕೋ ಅಷ್ಟು. ಈಗ ನೋಡ್ರ ಒಂದು ಕಮಾಡಿಟಿ ಅಂದರೆ ಒಂದು ಉತ್ಪಾದನೆ ಒಂದು ಏನೋ ಅನ್ರೋದು ಸ್ವಲ್ಪ ಕಮ್ಮಿ ಆಯಿತು, ಜನಗಳು ಸಂಖ್ಯೆ ಹೆಚ್ಚಾಗೋಯ್ತು ಅಂತ ಹೇಳಿದ್ರೆ ಆಟೋಮ್ಯಾಟಿಕಲಿ ಅದರದ್ದು ಬೆಲೆ ಜಾಸ್ತಿ ಆಗುತ್ತೆ. ಹಾಗಂತ ಅಂದ್ಬಿಟ್ಟು ಅದನ್ನು ಹೆಚ್ಚಾಗಿ ಪ್ರೊಡ್ಯೂಸ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಜೆರ್ಸಿ ಪರ್ಸಿ ಹಸುಗಳ ಕರ್ಕೊಬಂದ್ಬಿಟ್ಟು ಅಪ್ಪರ ಹಾಲು ಬರ್ಸೋಕ್ಕೆ ಅಂತಂದ್ಬಿಟ್ಟು ವಿಷ ಹಾಕ್ಬಿಟ್ಟು ಅದಕ್ಕೆ ಅದೇ ವಿಷನ ತಗೊಂಡೋಗಿ ಮಕ್ಕಳಿಗೆ ತಗೊಂಡೋಗಿ ಕುಡಿಸೋ ಇಂಥ ರಾಜಕಾರಣಿಗಳು. ಏ ನೋಡ್ರ ನಾನು ದೊಡ್ಡ ಮಣ್ಣಿನ ಮಗ, ಹಾಂ ನರಸೀಪುರದಲ್ಲಿ ಕೂತ್ಕೊಂಡಿರೋರು ಇವರಲ್ಲಿ ಮಣ್ಣಿನ ಮಕ್ಕಳು, ನಾವು ಮಣ್ಣಿನ ಮಕ್ಕಳು, ನೋಡ್ರಿ ಕ್ಷೀರಭಾಗ್ಯ ತಗೊಂಬಂದಿದ್ದೀವಿ ಅಂತಾರೆ ಅವರು. ನಮ್ಮ ಸಿ ಎಮ್ ಕರೆಂಟ್ 2024 ಸಿದ್ದರಾಮಯ್ಯ ಅವರು. ಅರೆ ತಗೊಬಂದವ್ರು ಇಲ್ಲಿ ಇಲ್ಲಿ ಹಾಸನ ಡೈರಿ ಅಂತ ಒಂದಿದೆ, ಈ ಹಾಸನ ಎಲ್ಲ ರೂಲ್ ಮಾಡ್ಕೊಂಡು ಕೂತಿರೋದು ಇವರೇ ಮಣ್ಣಿನ ಮಕ್ಕಳು. ಈ ಮಣ್ಣಿನ ಮಕ್ಕಳು ಡೈರೆಕ್ಟರ್ ಗಿರಿಯಲ್ಲಿ ಇದು ದರಿದ್ರದೊಂದು ನಡೀತಿರೋದು. ಅದು ಏನು ಹಾಲಿನ ಡೈರಿ ನಂದಿನಿ ಹಾಲಿನ ಬ್ರ್ಯಾಂಡಲ್ಲಿ ಈ ದರಿದ್ರ ಕೊಚ್ಚೆ ಹಾಲು ವಿಷಕಾರಿ ಹಾಲು ಪೂರಾ ಪ್ರಪಂಚ ಎಲ್ಲಾನು ಸುತ್ತಿಸ್ತಾರೋ ಏನೋ ಲೆವೆಲ್ಗೆ, ಕರ್ನಾಟಕ ಎಲ್ಲ ಸುತ್ತದೆ. ಅದೇ ದರಿದ್ರ ಹಾಲಿಂದ ಬಂದಿದ್ದ ತುಪ್ಪ ತಿರುಪತಿನೂ ಕಾಣ್ತದೆ ಆಯ್ತಾ. ಆ ವಿಷನ ಕಂಡಿಡ್ದಿಲ್ವಂತೆ ತಿರುಪತಿ ಲಡ್ಡು ಒಳಗಡೆ ಅದೆಂಥದ್ದೋ ಪ್ರಾಣಿದು ಫ್ಯಾಟ್ ಅಂದರೆ ಚರ್ಬಿ, ಪ್ರಾಣಿ ಯಾವ ಆ ಪ್ರಾಣಿ ಚರ್ಬಿ ಈ ಪ್ರಾಣಿ ಚರ್ಬಿ ಮಣ್ಣು ಮಣ್ಣನ್ನು ಗಟ್ಟಿ ಮಣ್ಕೊಂಡು ಏನೇನೇನು ಹಳಮುಳು ಉಂಟಂತೆ ತುಪ್ಪ ಬುಟ್ಟಿನೆಲ್ಲ ಉಂಟಂತೆ. ಸ್ಟೀರಾಯ್ಡ್ ಕಂಡಿಡ್ದಿಲ್ವ ಇವರು? ಪ್ರಿಸರ್ವೇಟಿವ್ಸ್ ಎಷ್ಟು ಹಾಕಿದ್ರೆ ಅದನ್ನ ನೋಡಿಲ್ವ ಇವರು?
ಆ ದರಿದ್ರ ಸ್ಟೀರಾಯ್ಡ್ ಇಂದ ಲಡ್ಡು ಹಳೆ ಕಾಲದಲ್ಲಿ ನ್ಯಾಯನೀತಿಯಲ್ಲಿ ಯಾವಾಗ ಬತ್ತಿತ್ತು, ಯಾವುದು ಏನು ಅಡಲ್ಟ್ರೇಟೆಡ್ ಮಿಲ್ಕ್ ಇಲ್ದಲೆ, ಯಾವ ಯೂರಿಯಾ ಪರ್ಯಾ ಇಲ್ದಲೆ, ಯಾವ ಡಿಟರ್ಜೆಂಟ್ ಇಲ್ದಲೆ, ಯಾವುದು ಕ್ಲೀನಾಗಿ ಬತ್ತಾ ಇತ್ತು ಹಾಲು ಆ ಕಾಲದಲ್ಲಿ ಇದ್ದಿದ್ದ ಲಡ್ಡುಲುವೆ ಎಲ್ಲಿ ಕ್ಲೀನ್ಲಿನೆಸ್, ಅಲ್ಲೂ ಇತ್ತಲ್ಲ ಸ್ಟೀರಾಯ್ಡ್. ಅದ್ರದ್ದು ಇದ್ರ ಎಫೆಕ್ಟ್ ಎಷ್ಟಿತ್ತು ಅಂತ ಹೇಳಿದ್ರೆ, ತಿರುಪತಿ ಲಡ್ಡು ಒಂದೊಂದು ತಿಂಗಳು ಇಟ್ಟರು ಹಾಳೆ ಆಯ್ತಿರ್ಲಿವಂತೆ. ಈಗಲೂ ಅದೇ ಕತೆ ಏನೋ, ನಾನಂತೂ ತಿನ್ನದ ಬಿಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ನಂದಿನಿ ಹಾಲಿಂದ ತುಪ್ಪ ಹೋಯ್ತದ ಅಂತ. ಅದಕ್ಕೆ KMF ತುಪ್ಪ, KMF ಇವಾಗ ಬೇರೆ, ಅದಕ್ಕೆ ಟೈಟಲ್ ಬೇರೆ ಕೊಟ್ಟಾರ ಅದಕ್ಕೆ ಹಾಮೂಲ್ ಅದಾಗಿದೆ. ಈಗ ಅಮೂಲ್ ಏನಿದೆಯಲ್ಲ ಗುಜರಾತಲ್ಲಿ, ಅವರು ಟೇಕ್ ಓವರ್ ಮಾಡ್ಕೊಂಡ್ರೆ ಏನೋ ಅನ್ನೋ ಥರ ಏನೋ ಕಳ್ಳ ವ್ಯವಹಾರ, ಈ ಪೊಲಿಟಿಷಿಯನ್ಗಳು ಕಳ್ಳ ವ್ಯವಹಾರ. ಅದರ ಪ್ರಕಾರ ಅಮೂಲ್ ಅಂತ ಇಟ್ಕೊಂಡ್ಬಿಟ್ರೆ ಮರ್ಯಾದೆ ಹೋಗ್ತದೆ ಮಣ್ಣಿನ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಹಾಮೂಲ್ ಅಂತ ಮಾಡ್ಕೊಂಡಿದ್ದಾರಂತೆ. ಬೇಕಿರೋ ಜಾಗದಲ್ಲಿ, ಬೇಕಿಲ್ದಲ್ಲಿರೋ ಜಾಗದಲ್ಲೆಲ್ಲ ಸುಮ್ಮನೆ ಮಹಾಪ್ರಾಣ ಬಳಸೋ ಈ ಹುಚ್ಚ ರಾಜಕಾರಣಿಗಳಿಗೆ. ಎಲ್ಲಿ ಬಳಸಬೇಕು ಮಹಾಪ್ರಾಣನ ಅಲ್ಲಂತೂ ಬರೋಕೇ ಇಲ್ಲ ಅವ್ರಿಗೆ, ಆಯಿತಾ? ಮಹಾಪ್ರಾಣ ಬರೋದೇ ಇಲ್ಲ ಅವ್ರಿಗೆ. ಈ ಅದು ಮತ್ತೆ ಹೇಳ್ತಾರೆ ಅದನ್ನು ಎಂಥದು ಎಂಥದು ಗ್ರಾಮೀಣ ಭಾಷೆ ಅಂತ. ಆಮೇಲೆ ಈ ಸಿಸ್ಟರ್ಸು ಬ್ರದರ್ಸು ರಾಜಕಾರಣಿ ಗೊತ್ತಾ ನಿಮಗೆ? ಬ್ರದರ್ ಸಿಸ್ಟರ್ ರಾಜಕಾರಣಿ, ಗೊತ್ತಾಯ್ತಾ? ಬ್ರದರ್ ಸಿಸ್ಟರ್ ರಾಜಕಾರಣಿ ಯಾರು? ನರಸೀಪುರದಲ್ಲಿ ಕುಂತವ್ರೆ ದೇವೇಗೌಡರ ಮಗ, ಸಣ್ಣ ಮಗ ಅಲ್ಲ ದೊಡ್ಡ ಮಗ ಅಲ್ವಾ, ಏ ಕುಮಾರಸ್ವಾಮಿ ಕಣ್ರಪ್ಪ ಹೆಸರು ಅವ್ರಿಗೆ. ಅವ್ರಿಗೆ ಬರೀ ಕನ್ನಡ ಎಷ್ಟು ಮಟ್ಟಕ್ಕೆ ಬರ್ತದೆ, ರಾಜ್ಯೋತ್ಸವದಲ್ಲಿ ಇದೀವಿ ನಾವು, 9 ತಿಂಗಳಲ್ಲಿ ಇದ್ದೀವಿ ನೋಡ್ರಪ್ಪ, ಮೊನ್ನೆ ಇನ್ನು ರಾಜ್ಯೋತ್ಸವ ಮಾಡಿ ಮುಗಿಸಿ ಬಂದವರೇ, ಇವರು ಸಿಸ್ಟರು ಬ್ರದರು ಅನ್ನೋದು ಮುಟ್ಟಿಲ್ಲ. ಕನ್ನಡ ಬರಕಲ್ವಂತೆ ಶಿವ ಅಂತ ಇವರಿಗೆ. ಲೇ ಯಾಕ್ರ ನಿನ್ನ ಶೋಕಿ ಕೊಟ್ಟು ಬೆಂಕಿ ಯಾಕ ಮಣ್ಣಿ ನಮಗ? ಸಿಸ್ಟರು ಬ್ರದರ್ ಅನ್ನೋದು ಬಿಡೋದು ಯಾವಾಗ ಬಿಡ್ತೀಯಪ್ಪ ನಿಮ್ಮ ಕುಮಾರಸ್ವಾಮಿ? ಅಲ್ಲ, ಕುಮಾರಸ್ವಾಮಿಗಳು ದೊಡ್ಡ ಸೆಂಟ್ರಲ್ ಮಿನಿಸ್ಟರ್ಗಳಾಗಿದ್ದಾರೆ ಇವಾಗ. ಹಿಂದಗಡೆಯಿಂದ ಬಾಲ ಆಡ್ಕೊಂಡು ಇಲ್ಲಿ ಗಾಳಿ ಆಡ್ಕೊಂಡು ಮೀನು ಆಡಿಸ್ತಾರಲ್ಲ, ಹಂಗೆ ಅವರು ದೊಡ್ಡ ದೊಡ್ಡ ಸೆಂಟರ್ನ ರಾಜಕಾರಣಿಗಳು ಆಡಿಸ್ತಾ ಕೂತವ್ರು ಗೊಂಬೆ ಆಟ. ಆದರೂ ಮುಖದ ಮೇಲಂತೂ ಹಾನಾ ದೊಡ್ಡ ಮನುಷ್ಯ ಅನ್ನೋದಂತೂ ಇದು ಇದಂತೂ ಏನಂತಾರೆ ಬೂಟಾಟಿಕೆ, ಏನಂತಾರೆ ಸುಳ್ಳು ಸುಳ್ಳು ಅಹಂಕಾರ ಇರೋದೇನಿದ್ರು ಇಲ್ಲಿ ಮರಿಯೇ. ಅದಿನ್ನೇ ನಿಲಿಮರಿ ಸ್ಥಿತಿಗೆ ಇಳಿಸೋರು ನಿಮ್ಮನ್ನ, ಇನ್ನೇನು ಇಲ್ಲ ಅಲ್ಲಿ. ಅದು ತೋರಿಸ್ಕೋಬೇಕಲ್ಲ, ಆ ಒಟ್ಟಿಗೆ ದಡ್ ದಡೀರ್ನ ಹಿಂಗೆ ಕೆರೆ ಒಳಗಡೆ ಮುಳುಗೋಗ್ಬಿಡ್ತಾರಲ್ಲ ಜನ, ಹಂಗೆ ಮುಳುಗೋಗ್ಬಿಟ್ರೆ ಒಂದೇ ಸಲ ಶಿವ ಅಂತ ಮಾನ ಮರ್ಯಾದಿಗೆ ಅರಾಜಕದಲ್ಲಿ ಹೆಂಗೆ ಓಡಾಡೋದು ಪ್ರಪಂಚದಲ್ಲಿ ಅನ್ನೋದಕ್ಕೆ ಇಂಥದ್ದು ವ್ಯವಹಾರ ಮಾಡ್ಕೊಂಡು ಕೂತಾರೆ. ಬಾಕಿ ಜನಗಳೆಲ್ಲರೂ ಎಲ್ಲೆಲ್ಲ ಕತೆ ಏನೇನಾಗಬೇಕು ಆಗಬೇಕಾಯ್ತು, ಈಗ ದೇವೇಗೌಡ್ರಿಗೆ ಏನಾಗಿರ್ತದೆ ದೇವರ ಬಲ್ಲ, ಇವ್ರು ಈಗ ಮಕ್ಕಳು ಹಿಂಗೆ ಆಡ್ತಾ ಕೂತಿದ್ರೆ ಅವರಾರು ಎಲ್ಲಿ ನ್ಯಾಯನೀತಿಲಿದ್ರು ಹಳೆಕಾಲದಿಂದ ನಾನೇ ಕಟ್ಟಿದ್ದು ಡ್ಯಾಮು ಅಂತಾರೆ. ಈಗಿನ ಒಂದು ಇಲ್ಲಿ ನಮ್ಮ ಹೇಮಾವತಿ ಡ್ಯಾಮು, ಆಮೇಲೆ ಇನ್ನೊಂದು ಯಾವುದೋ ರಾಜ್ಯದಲ್ಲಿ ಇನ್ನೊಂದು ಯಾವುದೋ ಡಿಸ್ಟ್ರಿಕ್ಟಿಗೆ ಏನಂತಾರೆ ಜಿಲ್ಲೆ ಇನ್ನೊಂದು ಯಾವುದೋ ಜಿಲ್ಲೆ ಹೋಗ್ಬಿಟ್ಟು ಅಲ್ಲೊಂದು ಯಾವುದೋ ಡ್ಯಾಮ ನಾನೇ ಕಟ್ಟಿದ್ದು ಅಂತ ಕೂತವ್ರಂತೆ ಆ ಜಿಲ್ಲೆ. ಅದೇ ರಾಮನಗರ ಹೀಟೆಡ್ ಅಪ್ ಇದು ಅಲ್ಲೊಂದು ಯಾವುದೋ ಇದೆಯಂತೆ ಕಣ ಡ್ಯಾಮು, ಅಲ್ಲಿಂದ ಡ್ಯಾಮಿಂದೆಲ್ಲ ನೀರು ತೀರಿಸಿ ಕೊಟ್ಟರು ನಮಗೆ ದೇವೇಗೌಡರು. ಇವಾಗ ಇವರು ಸಿದ್ದರಾಮಯ್ಯನ ಕಡೆ ಜನ ಚಾನಲ್ ಮಾಡಿಸಿಕೊಟ್ಟವ್ರಂತೆ ಅವ್ರು ಯಾರೋ ಇನ್ನೊಬ್ಬರು ಪಕ್ಷಾಂತರ ಪಕ್ಷಿ, ಅಲ್ಲಿಂದ ಆ ಕಡೆಯಿಂದ ಈ ಕಡೆಯಿಂದ ನೆಗ್ದಿರೋ ಪಕ್ಷಿ, ಅವ್ರದ್ದೇನೋ ಮಹಾಶೈವ್ದು ಅಂತದ್ದು ಹೆಸರಂತೆ. ಇಂದಿಂಥವೆಲ್ಲ ಜಂಕ್ ಸುದ್ದಿಗಳೇ ಸಿಕ್ತವೆ ನಮ್ಗೆ ನೋಡೋಕ್ಕೆ. ವಿದ್ಯಾಮಾನ ತಿಳ್ಕೊಳ್ಳೋಣ ಏನು ನಡೀತಿದ್ಯೋ ನನ್ನ ಸುತ್ತಮುತ್ತಲು ಅಂತ ಹೋದ್ರೆ, ಹಾಲಿನ ಇದು ಪ್ರೊಡಕ್ಷನ್ನು ಹೆಚ್ಚಾಗದೆ ಅಂತ ಹೇಳಿದ್ರೆ ಕಳ್ಮುಡದ ಸ್ಟೀರಾಯ್ಡ್ ಹಾಕದ ಕಮ್ಮಿ ಮಾಡ್ರ ಪಾಪಿಗಳ, ನಿಮ್ಮ ಫುಡ್ಡು ಗಿಡ್ಡು ಏನು ಕೊಡ್ತೀರಿ ರೈತರಿಗೆ, ಅದ್ರೊಳಗಡೆ ಕಮ್ಮಿ ಮಾಡಿ ವಿಷ ಹಾಕೋದು. ಹಾಲು ಕಮ್ಮಿ ಆಯ್ತು ಅಂತ ಹೇಳಿದ್ರೆ ರೈತರಿಗೆ ಪಾಪಜಿ ಈ ಚಿಂದಿ ಪಂದಿ ಹಸುಗಳನ್ನ ಸಾಕೊಂಡು ಅಪ್ಪರ ದಡೀರ ಸೌಕರ್ಯ ಆಗಬೇಕು ಅಂತ ಏನು ಅಂಟಾರೋ, ಇವರು ಮರ್ಯಾದಿಲ್ ಕೇಳಿ ಕೇಳಿದ್ಬಿಟ್ಟು ಅಕ್ಕಿ ಬೆಳೆ ಬೆಳೆಯಕ್ಕೆ ಶುರು ಮಾಡ್ತಾರೆ ಮೈ ಬಗ್ಸಿ. ಗೊತ್ತಾಗತ್ತಲ್ವ, ಬಂದ್ರೆ ಹೇಳ್ಕೊಡ್ತೀನಿ ಪಾಠ. ನಾನು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಿದ್ರೆ ನಮ್ಮ ಅರಕಲು ಗುಡಿಗೆ ಒಬ್ಬರು ಹೊಸ ಸರ್ಕಲ್ ಇನ್ಸ್ಪೆಕ್ಟರ್ ಬಂದರೆ ವಸಂತ್ ಅಂತ ಹೇಳಿ, ಅವ್ರಿಗೆ ಹೇಳಿದೆ ಸರ್ ಅವ್ರು ನನಗೆ ಒಂದಿನ ಸ್ಟೇಷನ್ಗೆ ಹೋದಾಗ ಕಾಫಿ ಆಫರ್ ಮಾಡಿದ್ರು, ಕಾಫಿ ಮಾಡಿಸ್ತಾ ಮೇಡಮ್ ಅಂತ.
ಬೇಡ ಸರ್ ನಿಮ್ಮ ಸ್ಟೇಷನ್ದು ನಿಮ್ಮದು, ಆ ಚಿಂದಿ ಪಂದಿ ಹಸುವಿನ ಹಾಲಲ್ಲಿ ನೀವು ಮಾಡುವಂತ ಮಾಡಿಸಿಕೊಡುವಂತ ಜಂಕೆ ಕಾಫಿ ಕುಡಿಯೋಕೆ ನನಗೆ ಇಷ್ಟ ಇಲ್ಲ, ನನಗೆ ಬೇಡ ಅಂದೆ. ಪಾಪ ಅವರು ಅಯ್ಯಪ್ಪ ಇದೇನು ಹಿಂಗೆ ಹೇಳ್ತಾಳೆ ನನಗೆ ಅಂತ ಸರ್. ನಾನು ಅವರಿಗೆ ಒಂದು ಅಡ್ವೈಸ್ ಕೊಟ್ಟೆ, ಮಸ್ತ್ ನೀವು ಕುಡಿಬೇಡಿ ಸರ್, ನಿಮಗೂ ನೀವು ವಿಷ ಕುಡಿತೀರಿ ಅಂತ ಅಂದ್ಬಿಟ್ಟು. ಮತ್ತೆ ಏನು ಮಾಡೋದು ಮೇಡಮ್, ಇನ್ನಂತ ಎಲ್ಲೆಲ್ಲಿ ಸಿಗ್ತದೆ ಒಳ್ಳೆ ಹಾಲು? ನೀವು ಯಾರು ಜನಗಳಿಗೆ ಒಂದಷ್ಟು ನಾಟಿ ಹಸುನ ತಕ್ಕೊಡಿ, ನಿಮ್ಮ ದುಡ್ಡಲ್ಲಿ ತಕ್ಕೊಟ್ಬಿಟ್ಟು ನಿಮ್ಮ ದುಡ್ಡಲ್ಲಿ ಎಷ್ಟು ಬೆಳೆ ಆಗುತ್ತೆ? ನಾಟಿ ಹಸುಗಳು ಚಿಂದಿ ಪಂದಿ ಹಸುಗಳಿಗಿಂತ ಕಮ್ಮಿ ಬೆಲೆಯಲ್ಲಿ ಸಿಗ್ತವೆ, ಪಾಪ ಸಾಯ್ತಿರ್ತವೆ. ಅವನ್ನ ಯಾವ ನೋಡ್ಕೊಳ್ತಾರೆ? ಕೆಳಕ್ಕೆ ಜನ ಇಲ್ದಲೇ ಎಲ್ಲೆಲ್ಲೋ ದುಡ್ಡಿ ಪುಡ್ಡಿ ಒಳಗಡೆ ಎಲ್ಲ ಬಿದ್ದು ಪಾಪ ಸಾಯ್ತಿರ್ತವೆ. ಅವನ್ನ ಅವಕ್ಕೆ ನೀವು ಅದನ್ನ ಹೇಳ್ತಾರೆ ಪ್ರಯೋಗ ಎನ್ಕರೇಜಿಗೆ ಏನಂತಾರೆ ಉತ್ತೇಜನ, ಹಾ ಉತ್ತೇಜನ ಕೊಡೋಕ್ಕೆ ಅಂತ ನೋವು ಆಗುತ್ತೆ. ನೀವೇ ತಗೊಡಿ ನಿಮ್ಮ ದುಡ್ಡಲ್ಲೇ ತಕ್ಕೊಬಿಟ್ಟು ಯಾರೋ ಮುಂದೆ ಒಬ್ಬರು ಮನುಷ್ಯರು ಕೊಟ್ಬಿಟ್ಟು ವರ್ಷ ಇಡೀ ಹಾಲು ನಿಮಗೆ ಸಪ್ಲೈ ಬರೋ ಥರ ಎರಡು ಹಸುನ ತಗೊಟ್ಬಿಟ್ಟು ನೋಡ್ರಪ್ಪ ಈ ಹಸು ನೀವು ಇಟ್ಕೊಳ್ಳಿ, ನೀವು ಸಾಕ್ಕೊಳ್ಳಿ, ಆದರೆ ಇದರಿಂದ ಪ್ರೊಡ್ಯೂಸ್ ಆಗೋ ಹಾಲು ಎಕ್ಸಸ್ ಏನು ಬರುತ್ತೋ ಅದ್ರ ಎಲ್ಲ ನೀವೇ ಇಟ್ಕೊಳ್ಳಿ. ನನಗೆ ಮಾತ್ರ ನಮ್ಮ ಸ್ಟೇಷನಿಗೆ ಮಾತ್ರ ಇಷ್ಟು ಇಂತಿಷ್ಟು ಹಾಲನ್ನ ನೀವು ತಪ್ಪದೇ ಡೈಲಿ ತಗೊಬಂದು ಕೊಡಬೇಕು ಇಷ್ಟೇನೆ, ಈ ಥರ ಒಂದು ಮಾಡ್ಕೊಳ್ರಿ ನೀವು ವ್ಯವಸ್ಥೆ ಅಂತ ನಾನು ಹೇಳ್ಕೊಟ್ಟು ಬಂದೆ. ಇದು ಮಸ್ತ್ ಒಳ್ಳೆ ಐಡಿಯಾ ಕೊಟ್ರಿ ಮೇಡಮ್ ಅವ್ರು ಹೇಳಿದ್ರು. ಅವನು ಫೀಸ್ ಕೊಡಿ ಅಂದೆ ನಾನು, ಅಲ್ಲ ಫೀಸ್ ಕೊಡಿ ಅಂದೆ ನಾನು. ಆಯ್ತು ಕೊಡೋಣ ಅಂದರು. ಏನು ಕೊಡ್ತೀರಿ? ನಾನೇನು ಕೇಳ್ದಿಲ್ಲ, ಇಷ್ಟು ಒಳ್ಳೆ ಐಡಿಯಾ ನಾನು ಕೊಟ್ಟ ಮೇಲೆ ಮಸ್ತ್ ಕೇಳ್ಬೇಕಲ್ಲ ಫೀಸು ಅಂತ ಅಂದ್ಬಿಟ್ಟು ನನಗೆ ಒಂದು ಕೆ ಜಿ ಕಾಜು ಬರ್ಫಿ ಬೇಕು ಸರ್ ತರಿಸಿ ಕೊಡಿ ಅಂತ. ಇನ್ನು ತರಿಸಿಕೊಟ್ಟಿಲ್ಲ ಸರ್. ಆರ್ಡರ್ ಅಂತೂ ಮಾಡಿ ಹೋದ್ರು ಅವ್ರ ಸಬಾರ್ಡಿನೇಟ್ಗಳಿಗೆ ಅದು ಇನ್ನೂ ಬಂದಿಲ್ಲ ಕಾಜು ಬರ್ಫಿ. ಯಾಕೆಂದರೆ ಅರ್ಕಲ್ಗೂಡಲ್ಲಿ ಯಾರು ಕಾಜು ಬರ್ಫಿ ಮಾಡೋಕ್ಕೆ ಇಲ್ಲ, ಯಾಕೆಂದರೆ ಅದ್ರ ಬೆಲೆ ಅಷ್ಟೊಂದು ಹೆಚ್ಚಾಗಿ ಕೂತಿದೆ. ಯಾಕೆಂದರೆ ಯಾರೋ ಇದನ್ನು ಅದಕ್ಕೆ ಏನಂತಾರೆ ಗೇರು ಬೀಜ ಗೋಡಂಬಿ ಅದನ್ನು ಯಾರು ಬೆಳೆಯೋಕ್ಕೆ ಇಲ್ಲ ಆಯಿತಾ. ಯಾಕಂದರೆ ಎಲ್ಲ 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 ಈ ಕ್ಷೀರ ಬಾಗಿಕ್ಕೆ ಹಾಲು ಇಳಿಸ್ತಾ ಕೂತವ್ರೆ ಎಲ್ಲ ಬರೀ ಚಿಂದಿ ಪಂದಿ ಹಸು ಸಾಲ್ಕೊಂಡು ಇದಕ್ಕೇನಂತಾರೆ ಹೈನುಗಾರಿಕೆ ಮಾಡ್ಕೊಂಡು ಕುಂತವ್ರೆ. ಬೇರೆ ಇನ್ನೇನು ಬೆಳಿಬೇಕು ಬೇರಿನ ನೋಡಿ, ಅಕ್ಕಿ ಬೇಳೆ ಗೋಡಂಬಿ ಅಂಥವೇನೇನೇನೇನೇನೆಲ್ಲ ಏನೇನೆಲ್ಲ ಬೇರೆ ಇದಾವೋ ಅವನ್ನೆಲ್ಲನೂ ಉತ್ಪಾದನೆಯ ಜಾಸ್ತಿ ಮಾಡಿಬಿಟ್ಟು ಜಿ ಡಿ ಪಿ ಹೆಚ್ಚಣೆ ಮಾಡಬೇಕು. ನಮ್ಮ ದೇಶದ್ದು ಹಿಂಗಿಲ್ಲ, ಇವರು ಬೆಳೆಯೋಕೆ ಎಲ್ಲರೂ ಹೊಟ್ಟರೆ ಕೂತೇಳಿ ಎಲ್ಲ ಹೋಗೋದು ಒಂದೇ ಟ್ರೈನಲ್ಲಿ, ಹಾಂ ಒಂದೇ ದಾರಿಗೆ. ಲೇ ಮುಡವ ಬೇರೆ ಬೇರೆ ಸಾತ ಅತ್ತಿತ್ತ ಇತ್ತಿತ್ತ ಸುತ್ತಮುತ್ತ ನೋಡಿದ್ರೆ ಬೇರೆ ಕಡೆ ಜಾಗಗಳು ಇರಕ್ಕಲ್ವ? ಹಿಂಗೆ ತಿಳ್ಕೊಳ್ಳಿ, ಒಂದು ಮನೆ ಒಳಗಡೆ ಬರೀ ನಿಮಗೆ ಕ್ಷೀರ ಕೊಚ್ಚೆ ಕೊಚ್ಚೆದು ಹಾಲು ಇದೆಯಲ್ಲ ಅದೊಂದನ್ನೇ ತಿನ್ಕೊಂಡು ಬೆಳೆಯೋಕ್ಕಾಗತ್ತಾ ಅಂದರೆ ಬದುಕಿರೋಕ್ಕಾಗತ್ತಾ? ಆ ಶುಂಠಿ ಬೆಳೀತಾರೆ ಈ ಹುಚ್ಚು ರೈತರು ಮತ್ತೆ ಇವ್ರಿಗೆ ಇವರಿಗೆ ನಾನು ಹೇಳಿ 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 ಬುದ್ಧಿ ಹೇಳಿ ಹೇಳಿ ಕಡೆಗೂ ಇವ್ರಿಗೆ ಮನೆಗಾಗೋಷ್ಟಾರು ಅಕ್ಕಿ ಬೆಳ್ಕೋಬೇಕು ಅನ್ನೋ ಒಂದು ಒಳ್ಳೆ ಬುದ್ಧಿ ಬಂದಿದೆ. ಮನೆಗಾಗೋಷ್ಟಾರು ಇವ್ರ ಸ್ವಂತ ತರಕಾರಿ ಬೆಳ್ಕೋಬೇಕು ಅನ್ನೋ ಒಳ್ಳೆ ಬುದ್ಧಿ ಇವ್ರಿಗೆ ಬಂದಿದೆ ಸಿದ್ದಿಕಾರ. ಆ ದರಿದ್ರ ಚಿಂದಿ ಪಂದಿ ಹೆಸರುಗಳ ನಿಲ್ಲಿಸ್ರಪ್ಪ, ನಿಮ್ಮದು ಫುಡ್ಡು ಗಿಡ್ಡು ಎಲ್ಲ ನಿಲ್ಲಿಸಿ, ನಿಮ್ಮದು ದರಿದ್ರ ಫ್ಯಾಕ್ಟ್ರಿಗಳು ಕೆ ಎಮ್ ಎಫ್ದು ಅಪ್ಪ ಅಸಾಧ್ಯ ಇದ್ರ ಯೂನಿಟ್ ಒಳಗಡೆ ನೀವೇನು ಜಂಕ್ ಹಾಲು ತುಂಬಿಟ್ಸ್ಕೊಂಡು ಜಂಕ್ ಹಾಲನ್ನೆಲ್ಲನೂ ಸ್ಕೂಲು ಮಕ್ಕಳಿಗೆಲ್ಲ ಪುಗ್ಸೆಟೆ ಕೊಡ್ತೀವಿ ಅಂತ ಹಂಚ್ಕೊಂಡು ಆ ತಿರುಪತಿ ಲಡ್ಡು ಎಲ್ಲನೂ ಹಾಳು ಮಾಡ್ಕೊಂಡು ಹಾಂ ಪಾಪಿಗಳ ಆ ಮೂರು ಕ್ಲಾಸ್ ಮಗು ಹೆಣ್ಮಗು ಇದಾಗುತ್ತೆ ಅಂತ ಹೇಳಿದರೆ ನಾನು ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಹೇಳ್ತೀನಿ, ಸರ್ ನೋಡ್ರಿ ಮೂರನೇ ಕ್ಲಾಸ್ ಹೆಣ್ಮಕ್ಳೆಲ್ಲ ಮೈನೀರಿಯಾಗಿ ಶುರುವಾದು ಮೆಚೂರ್ ಆಗೋಕ್ಕೆ ಶುರುವಾದು ಅಂತ ಹೇಳಿದ್ರೆ ಅದು ಗಂಡು ಮಕ್ಕಳ ಮೇಲ್ಗಡೆ ಏನು ಎಫೆಕ್ಟ್ ಬೀರ್ತದೆ ಅಂತ ನಿಮಗೆ ತಲೆ ಒಳಗಡೆ ಫ್ಲ್ಯಾಶ್ ಆಗೋದಿಲ್ವಾ? ನಿಮ್ಮ ಸ್ಟೇಷನಲ್ಲಿ ಪಾಕ್ಸೋ ಕೇಸ್ಗಳು ಹೆಚ್ಚಾಯ್ತವ ರೀ ಸರ್ ಅವರೇ. ಇದನ್ನು ನೀವು ಯಾರನ್ನ ಕಾಯಕ ಅಂತ ಇಟ್ಟವ್ರೆ ಅನ್ನೋ ಥರ ಇರ್ತಿರೋ ಯಾರ ಸುತ್ತಮುತ್ತಲೂ ಇವರನ್ನ ಅವ್ರಿಗೆ ಪ್ರೊಟೆಕ್ಷನ್ಗೆ ಅನ್ಪೇಯ್ಡ್ ಪ್ರೊಟೆಕ್ಷನ್ ಅಂದರೆ ದುಡ್ಡು ಇಸ್ಕೊಳ್ದಲ್ಲೇ ಇಸ್ಕೊಳ್ದಲ್ಲೇ ನೀವು ಕೂಡ ಪುಗ್ಸಟ್ಟೆ ಪ್ರೊಟೆಕ್ಷನ್ ರಾಜಕಾರಣಿಗಳಿಗೆ. ಇವ್ರು ತಲೆ ಒಳಗೆ ತುರುಕಿ ಒಂಚೂರ ಓಡಾಡ್ತಿರ್ತಿರಲ್ಲ ಹಿಂದೆ ಮುಂದೆ, ಯಾಕಂದ್ರೆ ಅವ್ರಿಗಿಲ್ಲ ಬುದ್ಧಿ, ಅವ್ರಿಗಿಲ್ಲಕ್ಕೆ ಇಲ್ಲ ಕಣ್ರಪ್ಪ ಬುದ್ಧಿ ಅವ್ರಿಗೆ ತುರುಕಿ ಆಯ್ತಾ. ಸುಮ್ಮನೆ ಕುತ್ಕೊಂಡು ಹಾಯ್ ಬಾಯ್ ಮಾತಾಡ್ಕೊಂಡು ಹಿಂಗೆ ಹಿಂಗೆ ಕೊಚ್ಚೆ ಕಾಫಿ ಕುಡಿತಿರ್ತಿರಲ್ಲ ನಂದಿನಿ ಹಾಲಿಂದು. ಆವಾಗ ಅವ್ರು ಚಿಂದಿ ಪಂದಿ ಹಸು ಹಾಲಿಂದ ಬರೋದು, ಆಮೇಲೆ ಇವರು ಹಾಲನ್ನ ಕಲೆಕ್ಟ್ ಮಾಡ್ಕೊಳ್ಳೋ ದರಿದ್ರ ಕ್ಯಾನ್ಗಳಿಗೆ ಡಿಟರ್ಜೆಂಟ್ ಹಾಕಿ ಏನು ತೊಳಿತಾರೋ, ಡಿಟರ್ಜೆಂಟ್ ಅಂದರೆ ಪರದೇಶಿಗಳು ತಗೊಬಂದು ನಮ್ಮ ದೇಶಕ್ಕೆ ಬಿಸಾಕಿ ಹೋದ ಒಂದು ದರಿದ್ರ ಕೆಮಿಕಲ್ ಅದು ಸೋಪು ಅಂತಾರೆ.
ಗ್ರಾಮೀಣ ಭಾಷೆಯಲ್ಲಿ. ಆ ದರಿದ್ರ ಸೋಪು ಹಾಕಿ ತೊಳಿತಾರೆ. ಪರದೇಶಿಗಳೆಲ್ಲ ಗೂಗಲ್ ಪಾಗಲಲ್ಲಿ ಎಲ್ಲೆಲ್ಲ ಹೇಳ್ತಾರೆ, 100 ಸಲ ನೀವು ನೀರಲ್ಲಿ ತೊಳೆದ್ರು ಸೋಪನ್ನ ಹೋಗಲಾಡಿಸಕ್ ಆಗಕ್ಕಿಲ್ಲ, ಒಂದ್ಸಲ ಹಚ್ಚಿದ ಮೇಲೆ ಅದ್ರೊಳಗೆ ತಾಗಿಸಿದ್ರೆ ಅದನ್ನ ಅಂತ. ಅಷ್ಟೊಂದಪ್ಪರ ನೀರಲ್ಲಿದೆ ಇಲ್ಲಿ ಪಾತ್ರೆ ತೊಳಿಯೋಕೆ. ಇನ್ನು ಅವ್ರ ದೊಡ್ಡ ದೊಡ್ಡ ಸೀಮೆ ಪ್ರೊಡಕ್ಟ್ ಪ್ರೊಡ್ಯೂಸ್ ಆಗುವಂಥ ಮಿಲ್ಕ್ ನ ಕ್ಯಾನ್ಗಳನ್ನ ಎಷ್ಟರ ಮಟ್ಟಕ್ಕೆ ನೀಟಾಗಿ ತೊಳಿತಾರೆ ಇವರು. ಅಲ್ಲಿಗೆ ಒಂದೊಂದು ಕ್ಯಾನ್ ಒಳಗಡೆ ಹಾಲು ಎಷ್ಟಿರ್ತಿದೋ ಅದರೊಳಗಡೆ 20% ಇಲ್ಲ 30% ಡಿಟರ್ಜೆಂಟ್ ಇರ್ತದೆ. ಡಿಟರ್ಜೆಂಟು ಅದರ ಸೋಪು ಅದನ್ನ ಯಾವತ್ತಾದ್ರೂ ಕುಡಿದು ನೋಡಿದ್ದೀರಾ ಏನಾಗ್ತೆ ಅಂತ? ಇಲ್ಲಿ ನಮ್ಮ ಊರನ್ನೆಲ್ಲ ಯೂರಿಯಾ ಹಾಕಿ ಬೇರೆ ಹಾಕಿ 50-50 ಲೀಟ್ರ್ ಬೆಳಗ್ಗೆ 50 ಲೀಟ್ರ್ ಸಾಯಂಕಾಲ 50 ಲೀಟ್ರ್ ಅಂತ ಸುರಿತಾರೆ. ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡ್ರು ಬಿಟ್ಟವ್ರೆ. FIR ಇಲ್ಲ, ಕೇಸು ಇಲ್ಲ, ಮಣ್ಣಂಗಡ್ಡಿಯೂ ಇಲ್ಲ, ಏನೂ ಇಲ್ಲ. ಮತ್ತೆ ಇವ್ರು ನನಗೆ ಸ್ಟೇಷನ್ ಒಳಗಡೆ ಕರೆದ್ರೆ ಕಾಫಿ ಕುಡಿಸ್ತೀನಿ, ಕುಡೀರಿ ಮೇಡಮ್ ಅಂತ ಹೇಳಿದ್ರೆ ಹೆಂಗೆ ಕುಡಿಲ್ಲ ನಮ್ಮ ಕೊಚ್ಚೆ ಹಾಲಿಂದ ಕಾಫಿ. ನೆಕ್ಸ್ಟ್ ಟೈಮ್ ಬರುವಾಗ ನಾನೇ ತಗೋಬತ್ತೀನಿ ಬೇಕಾದ್ರೆ ನನ್ನ ಎಮ್ಮೆ ಹಾಲಿಂದ ಕಾಫಿ. ನಾವು ಫುಡ್ ಗಿಡ್ಡು ಏನು ಹಾಕ್ದಲೆ ನೀಟಾಗಿ ಬೆಳೆಯೋದು. ಹೆಚ್ಚಾಯ್ತು ಅಂತ ಹೇಳಿದ್ರೆ ನಾವು ಸಿದ್ದರಾಮಯ್ಯಂಗೆ ಕೊಡಕ್ಕಿಲ್ಲ, ನಮ್ಮ ಎಮ್ಮೆ ಕರಕ್ಕೆ ಬಿಡ್ತೀವಿ, ನೀನೇ ಕುಡ್ಕೊ ಅಂತಂದ್ಬಿಟ್ಟು ಒಂಚೂರು ಪುಣ್ಯ ಕೊಡ್ತಾನೆ ಭಗವಂತ ಅಂತ. ನನ್ನ ಫ್ರಿಡ್ಜಲ್ಲಿ ಏನು ಸ್ಟೋರ್ ಮಾಡಿ ಇಟ್ಟಿರ್ತೀನೋ ಅದು ಒಂದು ಹಂತಕ್ಕೆ ಇಳೀತು ಕೇಳಿಕೆ. ಅಯ್ಯೋ ದೇವ್ರೆ, ನಾಳೆಕ್ಕೆ ನಡೆದಿಕ್ಕೆ ಸ್ವಲ್ಪ ಕಮ್ಮಿ ಆಯ್ತಲ್ಲಪ್ಪ ಅಂದರೆ ಮಾತ್ರ ನಾನು ಹಾಲು ಕರಿತೀನಿ, ಇಲ್ಲದೆ ನಾನು ಹಾಲು ಕರೀಕಿಲ್ಲ, ಕರ್ಕ್ ಬಿಡ್ತೀನಿ ಕುಡ್ಕೊಳ್ಳೋಕ್ಕೆ. ಇದಕ್ಕಂತಾರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ದಾಸರ ಪದ. ವರವ ಪಡೆದವರಂತೆ ಕಾಣೀರು, ಇದ ಯಾರು ಬರೆದಿರೋದು ಅಂತ ಪತ್ತೆ ಮಾಡ್ಕೊಂಬಿಟ್ಟು, ಇವರು ಎಂಥ ಮಹಾತ್ಮರು ಅಂತ ಪತ್ತೆ ಮಾಡ್ಕೊಂಬಿಟ್ಟು, ವಿಜಯಭಾರತಿ ಅಂದರೆ ನಾನು ಏನು ಹೇಳ್ತಿದ್ದೀನಿ ಅಂತ ಪತ್ತೆ ಮಾಡ್ಕೊಂಬಿಟ್ಟು ಇನ್ನಾರು ನೆಟ್ಗಾಗಿ 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 ಜನಗಳು, ಹಾಂ, ಆಡಳಿತಾಧಿಕಾರಿಗಳು, ಪೊಲಿಟಿಷಿಯನ್, ನ್ಯಾಯಾಂಗದವರು ಇವ್ರನ್ನೆಲ್ಲರೂ ಕಂಟ್ರೋಲಲ್ಲಿ ಇಟ್ಕೊಂಡ್ರು. ನಮ್ಮ ಪ್ರೆಸಿಡೆಂಟ್ಗಳು, ನಮ್ಮ ಗವರ್ನರ್ಗಳು, ಸರಿಯಾಗ್ರಿ 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 ಇನ್ನಾರು ಸರಿಯಾಗ್ರಿ ಆಯ್ತಾ.